पुदीना सोप्पु स्वल्प तगोळ्ळि ಜೊತೆಗೆ ಬೆಳ್ಳುಳ್ಳಿ ಒಂದು 8 ರಿಂದ 10 ಪೀಸ್ ನ ತಗೊಳ್ಳಿ ಶುಂಠಿ ಒಂದು ಪೀಸ್ ತಗೊಂಡು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ಬಿಡಿ ಅದರ ಜೊತೆ ಚಕ್ಕೆ 2 ತಗೊಳ್ಳಿ ಲವಂಗ ಒಂದು 5-6 ತಗೊಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ತಗೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಇರುತ್ತೆ ಸೋ ಇದಾದ ನಂತರ ನಮಗೆ ಬೇಕಾಗುತ್ತೆ ಹಸಿ ಮೆಣಸು ಇದು ಕೂಡ ಒಂದು 8 ರಿಂದ 10 ಹಸಿ ಮೆಣಸು ತಗೊಳ್ಳಿ ಖಾರ ಕಮ್ಮಿ ತಿನ್ನೋರು 2 ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ತಿನ್ನೋರು 2 ಜಾಸ್ತಿ ಮಾಡ್ಕೊಳ್ಳಿ ಈರುಳ್ಳಿ 2 ತಗೊಂಡಿದ್ದೀನಿ ಅದನ್ನ ಈ ತರ ಪೀಸ್ ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇದರ ಜೊತೆ ಎಲ್ಲಾ ನಾವು ಇದರ ಜೊತೆ ಹಾಕಬೇಕಾದ್ರೆ ನಾವು ಕಾಳು ಮೆಣಸನ್ನ ಹಾಕಬೇಕಾಗುತ್ತೆ ಓಕೆ ಇದಾದ ನಂತರ ಈ 2 ಈರುಳ್ಳಿ ತಗೊಂಡಿದ್ದೀನಿ 2 ಟೊಮೆಟೊ ತಗೊಂಡಿದ್ದೀನಿ ಎರಡನ್ನು ಕೂಡ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೆಪರೇಟ್ ಆಗಿ ಏನಕ್ಕೆ ಅಂದ್ರೆ ಇದು ನಮಗೆ ಒಗ್ಗರಣೆಗೆ ಬೇಕಾಗುತ್ತೆ ಸೋ ಹಾಗಾಗಿ ಈ ತರ ಪೀಸ್ ಗಳನ್ನು ಮಾಡ್ಕೊಂಡು ಸೆಪರೇಟ್ ಆಗಿ ಎತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಟೊಮೆಟೊ ಕೂಡ ನೋಡಿ ಇಷ್ಟು ದೊಡ್ಡ ಪೀಸ್ ಗಳನ್ನೇ ಮಾಡಿದ್ದೀನಿ ಚಿಕ್ಕ ಪೀಸ್ ಬೇಡ ಇಷ್ಟು ದೊಡ್ಡ ಪೀಸ್ ಆಗಿ ಇರಲಿ ಓಕೆ ಇದಾದ ನಂತರ ನಾವು ಏನು ಮಾಡ್ತೀವಿ ಮುಂದಿನ ಸ್ಟೆಪ್ ಹೋಗಬೇಕು ಓಕೆ ಚಿಕನ್ ಚಿಕನ್ ನ ತಗೊಂಡು ವಾಶ್ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅರಿಶಿನ ಉಪ್ಪು ಚೆನ್ನಾಗಿ ಅದು ಹೀರ್ಕೊಂಡ್ಲಿ ಚಿಕನ್ ಅಂತ ಓಕೆ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ 1/2 ಕೆಜಿ ಚಿಕನ್ ಗೆ 1/2 ಕೆಜಿ ಅಕ್ಕಿ ತಗೊಂಡು ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ಎಷ್ಟು ಚೆನ್ನಾಗಿ ಆಗುತ್ತೆ ಈ ಬಿರಿಯಾನಿ ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ನೀವು ಕೂಡ ಒಂದ್ಸಲ ಈ ಮಲ್ನಾಡ್ ಚಿಕನ್ ಬಿರಿಯಾನಿ ಟ್ರೈ ಮಾಡಿ ಓಕೆ ನಾವು ಏನೇನು ತಗೊಂಡಿದ್ವಿ ಆ ಎಲ್ಲ ಐಟಮ್ಸ್ ನ ಮಸಾಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಮಿಕ್ಸಿ ಮಾಡ್ಕೊಂತ ಇದೀನಿ ಓಕೆ ಮಿಕ್ಸಿ ಮಾಡ್ಕೊಂತಿದ್ದೀನಿ ಅಂತ ಹೇಳಿದ್ನಲ್ವಾ ಓಕೆ ಇದನ್ನೆಲ್ಲ ತಗೊಂಡು ಮಿಕ್ಸಿ ಮಾಡ್ಕೊಂತೀನಿ ಆ ಮಸಾಲೆ ಕೂಡ ತುಂಬಾ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ನೋಡಕ್ಕೆ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ ಅದರ ಜೊತೆಗೆ ತುಂಬಾ ಸಾಫ್ಟ್ ಕೂಡ ಆಗಬೇಕು ಯಾಕಂದ್ರೆ ಮಸಾಲೆ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ರೈಸ್ ಅಲ್ಲಿ ಚಿಕನ್ ಅಲ್ಲಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ತುಂಬಾ ಸಾಫ್ಟ್ ಆಗಬೇಕು ಅಂತ ಹೇಳ್ತೀನಿ ಓಕೆ ಇವಾಗ ನೋಡಿ ಮಸಾಲೆ ರೆಡಿ ಆಯ್ತು ನಾನು ಹೇಳಿದೆ ಅಲ್ವಾ ಫುಲ್ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸುತ್ತೆ ಅಂದ್ರೆ ಕಲರ್ ಕ್ಯೂಟ್ ಆಗಿದೆ ಅಂತ ಹೇಳಬಹುದು ತರಿ ತರಿಯಾಗಿ ಮಾತ್ರ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ಮಸಾಲೆನ ಓಕೆ ಮಸಾಲೆ ರೆಡಿ ಆಗಿದೆ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಕುಕ್ಕರ್ ನ ಇಟ್ಕೊಂಡಿದ್ದೀನಿ ಆಯಿಲ್ ಕೂಡ ಹಾಕ್ದೆ ಇವಾಗ ಆಯಿಲ್ ಸ್ವಲ್ಪ ಕಾಯಬೇಕು ಚೆನ್ನಾಗಿ ಯಾಕಂದ್ರೆ ಆಯಿಲ್ ಚೆನ್ನಾಗಿ ಕಾಯ್ತು ಅಂತ ಅಂದ್ರೆ ಅದರ ನಂತರ ನಾವು ಈರುಳ್ಳಿ ಹಾಕ್ತಾ ಇದೀವಿ ನೋಡಿ ಈ ಈರುಳ್ಳಿ ಹಾಕಿದಾಗ ತುಂಬಾ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಆಯಿಲ್ ಅಲ್ಲಿ ಹಾಗೆ ಬೇಯ್ಕೊಂಡಾಗ ಏನಾಗುತ್ತೆ ಈರುಳ್ಳಿ ನಮಗೆ ರೈಸ್ ಅಲ್ಲಿ ಸಿಕ್ಕಾಗ ಕೂಡ ಅದು ಒಂದರ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಓಕೆ ಟೊಮೆಟೊ ಮಾತ್ರ ಇವಾಗ ಹಾಕೋದು ಬೇಡ ಅದು ಸೆಪರೇಟ್ ಆಗಿ ಇರಲಿ ಸೆಪರೇಟ್ ಆಗಿ ಎತ್ತಿ ಇಟ್ಕೊಂಡ್ಬಿಡೋಣ ಓಕೆ ನೋಡಿ ಇವಾಗ ಚೆನ್ನಾಗಿ ಕೈಯಾಡ್ತಾ ಇದೀನಿ ನಾನು ಅಂದ್ರೆ ಎಲ್ಲಾ ಕಡೆನೂ ಚೆನ್ನಾಗಿ ಬೇಯ್ಕೊಂಡ್ಲಿ ಅನ್ನೋ ಉದ್ದೇಶದಿಂದ ನಾನು ಕೈಯಾಡ್ತಿದ್ದೀನಿ ಅದು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಆ ತರ ಅದು ಬೇಯಬೇಕಾಗುತ್ತೆ ಓಕೆ ಇವಾಗ ಚೆನ್ನಾಗಿ ಬೆಂದ್ಕೊಂಡಿದೆ ಇದಕ್ಕೆ ನಾನು ಇವಾಗ ಹಾಕ್ತಾ ಇದೀನಿ ಚಿಕನ್ ಎತ್ತಿ ಇಟ್ಕೊಂಡಿದ್ನಲ್ಲ ಅರಿಶಿನ ಉಪ್ಪು ಹಾಕಿ ಆ ಚಿಕನ್ ನ ನಾನು ಹಾಕ್ತಾ ಇದೀನಿ ಇದು ಕೂಡ ಚೆನ್ನಾಗಿ ಈರುಳ್ಳಿ ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಕೊಂಬೇಕು ನೋಡಿ ಅರಿಶಿನ ಹೇಗೆ ನೀರು ಬಿಟ್ಬಿಟ್ಟಿದೆ ಚಿಕನ್ ಅಲ್ಲಿ ಇಟ್ಟಿದ್ದಕ್ಕೆ ಅಂತ ಓಕೆ ಇದನ್ನ ನಾವು ಚೆನ್ನಾಗಿ ಬೇಯಿಸಬೇಕು ಇದು ಚೆನ್ನಾಗಿ ಎಷ್ಟು ಬೇಯತ್ತೋ ಎಣ್ಣೆ ಮತ್ತೆ ಈರುಳ್ಳಿಯಲ್ಲಿ ಅಷ್ಟೇ ಟೇಸ್ಟ್ ಕೊಡುತ್ತೆ ಓಕೆ ಇದು ಚೆನ್ನಾಗಿ ಬೇಯ್ಕೊಂಡ್ಲಿ ಕೈಯಾಡೋದೇನು ಬೇಡ ಇವಾಗ ಆಯಿಲ್ ಅಲ್ಲಿ ಚೆನ್ನಾಗಿ ಬೇಯ್ಕೊಂಬೇಕು ಇದಕ್ಕೆ ಪ್ಲೇಟ್ ಮುಚ್ಚಿಟ್ಬಿಡೋಣ ಓಕೆ ಪ್ಲೇಟ್ ಮುಚ್ಚಿಟ್ಟು ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ಕೊಂಡಿದೆ ಎಣ್ಣೆಯಲ್ಲಿ ಅಂತ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಕೊಂಡಾಗ ಏನಾಗುತ್ತೆ ಅಂತ ಅಂದ್ರೆ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಆಯಿಲ್ ಅಲ್ಲಿ ಬೆಂದ್ಕೊಂಡು ಕೂಡ ಇರುತ್ತೆ ಓಕೆ ಚೆನ್ನಾಗಿದೆ ನೋಡಿ ಇದು ಒಂದಸಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ ಗೋಸ್ಕರ ನಾನು ವೇಟ್ ಮಾಡ್ತಿರ್ತೀನಿ ಓಕೆ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ ಆ ಎಲ್ಲ ಅಕ್ಕಿನ ಇವಾಗ ಚಿಕನ್ ಗೆ ಹಾಕ್ತಾ ಇದೀನಿ ಚಿಕನ್ ಅದ್ರ ಪಾಡಿಗೆ ಬೇಕು ಅಂತ ಇದೆ ಅದರ ಮೇಲೆ ನಾನು ಇವಾಗ ರೈಸ್ ನ ಹಾಕ್ತಾ ಇದೀನಿ ಅಂದ್ರೆ ಅಕ್ಕಿನ ಹಾಕ್ತಾ ಇದೀನಿ ಅಕ್ಕಿ ಕಂಪ್ಲೀಟ್ ಆಗಿ ಎಲ್ಲ ಹಾಕೊಂಡ್ಬಿಡೋಣ ಓಕೆ ಎಲ್ಲ ಹಾಕೊಂಡ್ವಿ ಇವಾಗ ನಾನು ಈ ಗ್ಲಾಸ್ ಅಲ್ಲಿ ಎರಡು ಲೋಟ ನಾನು ಅಕ್ಕಿ ತಗೊಂಡಿದ್ದೆ ಆ ಉದ್ದೇಶದಿಂದ ಮಸಾಲೆಗೆ ನೀರು ಮಿಕ್ಸ್ ಮಾಡಿಬಿಟ್ಟು 4 ಗ್ಲಾಸ್ ನಾನು ನೀರನ್ನ ಮಾಡ್ಕೊಂಡ ಆ ಮಸಾಲೆನ 4 ಗ್ಲಾಸ್ ನೀರು ಹಾಕ್ತಾ ಇದೀನಿ ಅಂದ್ರೆ ಮಸಾಲೆನ ಹಾಕ್ತಾ ಇದೀನಿ ಅಳತೆ ಮೇಲೆ 4 ಗ್ಲಾಸ್ ಅಂತ ಹೇಳಿ
ಓಕೆ ಇವಾಗ ಹಾಕೊಂಡೆ ಏನಕ್ಕೆ ಅಂತಂದ್ರೆ ಅದು 4 ಗ್ಲಾಸ್ ಬರಬೇಕಾಗುತ್ತೆ ಇದಕ್ಕೆ ನಾನು salt ಹಾಕೊಂಡಿದ್ದೀನಿ ಆಲ್ರೆಡಿ ಚಿಕನ್ ಅಲ್ಲಿ ನೆಲೆಸಿಟ್ಟಿದ್ದೆ ನಾನು salt ಅಲ್ಲಿ ಆದರೂ ಕೂಡ ಇವಾಗ ಎಕ್ಸ್ಟ್ರಾ ಸ್ವಲ್ಪ ಹಾಕೊಂಡಿದ್ದೀನಿ ಟೇಸ್ಟ್ ಬರಲಿ ಅಂತ ಇವಾಗ ಟೊಮೆಟೊ ಪೀಸ್ ಗಳಿತ್ತಲ್ವಾ ಇವಾಗ ನಾವು ಟೊಮೆಟೊ ಪೀಸ್ ಗಳನ್ನ ಹಾಕೋಣ ನಾವು ಕ್ಯಾಪ್ ನ ಮುಚ್ಚೋ ಬಿಫೋರ್ ಟೊಮೆಟೊ ಪೀಸ್ ಗಳನ್ನ ಹಾಕೊಂಬೇಕಾಗುತ್ತೆ ಓಕೆ ನೋಡಿ ಎಲ್ಲ ಹಾಕೊಂಡಾಯ್ತು ಇವಾಗ ಕೈ ಆಡ್ತಾ ಇದೀನಿ ಯಾಕಂದ್ರೆ ಅದು ಟೊಮೆಟೊ ಪೀಸ್ ಗಳು ಕೂಡ ಎಲ್ಲಾ ಕಡೆ ಸ್ಪ್ರೆಡ್ ಆಗಲಿ ಅಂತ ಹೇಳಿ ಉಪ್ಪು ನೋಡ್ಕೊಂಡು ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ತುಂಬಾ ಹಾಕೊಂಬೇಡಿ ಇವಾಗ ನಾನು ಕ್ಯಾಪ್ ನ ಕ್ಲೋಸ್ ಮಾಡ್ತಾ ಇದೀನಿ ನೋಡಿ ಕ್ಯಾಪ್ ನ ಕ್ಲೋಸ್ ಮಾಡ್ದೆ ಇದಾದ ನಂತರ ಮೂರು ವಿಷಲ್ ಹಾಕಿಸ್ಬಿಡೋಣ ಮೂರು ವಿಷಲ್ ಹಾಕಿಸಿದ ನಂತರ ಹೇಗಾಗಿದೆ ಎಲ್ಲ ಬೆಂದ್ಕೊಂಡು ಬಿಟ್ಟಿದೆ ಇವಾಗ ನಾವು ನೀಟಾಗಿ ಚಿಕನ್ ನ ಎಲ್ಲಾ ಕಡೆ ಬರಬೇಕಲ್ವಾ ಆ ಬಿರಿಯಾನಿ ಅಂತ ಅಂದಾಗ ಎಲ್ಲಾ ಕಡೆ ಸ್ಪ್ರೆಡ್ ಆಗಬೇಕಲ್ವಾ ಸೋ ಹಾಗಾಗಿ ಆ ರೈಸ್ ಜೊತೆ ಕೈಯಾಡಿಸಿದೀನಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಲ್ರೆಡಿ ರೆಡಿ ಆಯ್ತು ನೀವು ಒಂದ ಸಲ ಟೇಸ್ಟ್ ಮಾಡಿ